ಏನಾ ಹಂಗ ಅಸಹ್ಯವಾಗಿ ಆಡ್ತಿದ್ಯಾ? ಮಾನ ಮರ್ಯಾದೆ ಇಲ್ವಾ ನಿನ್ಗೆ? ಥೂ, ನಿಮ್ಮ ಅಪ್ಪನ ಸಾಲ ಇದೀನಾ? ಯಾಕೆ ಹಂಗ ಮಾಡ್ತಿದ್ಯಾ? ಸರ್ ಮಾತಾಡ್ಬೇಕಾಗಿತ್ತು. ಒಗ್ಗಮ್ಮ ನೀನೇನು ಹೆಣ್ಮಗು ಬೇರೆ, ನಮ್ಗೆ ಇವೆಲ್ಲ ಇಷ್ಟ ಆಗಲ್ಲ, ಯಾಕೆ ಹಂಗ ಮೇಲ್ ಬಿದ್ದು ಫೋನ್ ಮಾಡ್ತೀರಿ? ಸರ್ ನೀವು ಪಬ್ಲಿಕ್ ಪರ್ಸನ್, ಪಬ್ಲಿಕ್ ಪಬ್ಲಿಕ್ ಪ್ರಾಪರ್ಟಿ ನೋಡು ನಾನು. ಥೂ, ಇಡ್ರ ಫೋನು. ಸರ್ ಪ್ಲೀಸ್ ಸರ್, ಹೋಗ್ಬಿಡ್ತಾ ಇಲ್ಲ. ಯಾರ ನೀನು? ಸರ್ ಪ್ಲೀಸ್ ಸರ್ ಮಾತಾಡಿ, ನನಗಿಷ್ಟ ಇಲ್ಲ. ಯಾವ ನೀನು ಹೇಳು, ಹೆಸರೇಳು. ಸರ್ ನನ್ನ ನೇಮ್ ಅಶ್ವಿನಿ ಅಂತ. ಹಾ, ಇಡಮ್ಮ, ಇಡ್ತಾ ಇರು. ಅಶ್ವಿನಿ ಅಂದ್ರೆ ಏನ್ ಗೊತ್ತಾ? ಅಶ್ವಿನಿ ಅಂದ್ರೆ ವೇದಗಳಲ್ಲಿ ಡಾಕ್ಟರ್ ಅಂತಾರೆ. ಅಶ್ವಿನಿ ಅಂದ್ರೆ ಅಶ್ವಿನಿ ದೇವತೆಗಳು ವೈದ್ಯರವರು. ಅಷ್ಟು ಒಳ್ಳೆ ಹೆಸರಿಟ್ಕೊಂಡಿದ್ಯಾ, ಹಿಂಗ ಆಡ್ತೀಯ? ಗೌರ್ಮೆಂಟ್ ನಂಬರ್, ಸುಪ್ರೀಂ ಕೋರ್ಟ್ ಪ್ರಕಾರ ಹಂಗ ಮೇಲ್ ಬಿದ್ದು ಅರೇಸ್ ಮಾಡಬಾರ್ದು. ಏನ್ ಹತ್ತಿಪ್ಪತ್ ಕಾಲ ಮಾಡದ್ ನೀವು? ಬೇರೆ ಕಾಲ್ ಮಾತಾಡಂಗಿಲ್ಲ, ಒಂದು ಬರೆಯೋಂಗಿಲ್ಲ, ಒಂದು ಬಿಡಂಗಿಲ್ಲ. ನೀವು ಪಬ್ಲಿಕ್ ಅಲ್ಲಿ ಫೇಸ್ಬುಕ್ ಅಲ್ಲಿ ವಿಡಿಯೋ ಹಾಕಿ ನಾವು ಅದು ಅಷ್ಟೇ, ಅಷ್ಟಲ್ಲಿ ಸೀಮಿತ ಇರಬೇಕು. ಪರ್ಸನಲ್ ಗೆಲ್ಲ ಬರಬಾರ್ದು. ನಾವು ಒಂದು ಫ್ಯಾನ್ ಸರ್, ಮಾತಾಡ್ಬೇಕಂತ ಅನಿಸ್ತು. ಫ್ಯಾನ್ ನಿಮ್ಮ ಅಪ್ಪ ಅಮ್ಮನಿಗೆ ಇಟ್ಕೊಳ್ಳಿ. ಆ ಇದಾರೆ, ಅವರು ಇದಾರೆ. ಅವರು ಅಂದ್ರೆ ನಮಗೆ ಇಷ್ಟ. ಯಾವೂರಮ್ಮ ಅದು ನಿಂದು? ಸರ್ ನಮ್ ರಾಮನಗರ. ಇಲ್ಲಿ ಏನ್ ಕೆಲಸ ಮಾಡ್ತೀಯ? ಇಲ್ಲ ಸರ್, ಹೌಸ್ ವೈಫ್. ನಾನ್ ನಿಮ್ ಮಗಳ ಮದ್ವೆ ಮ್ಯಾರೇಜ್ ವಿಡಿಯೋ ನೋಡಿದೆ, ತುಂಬಾ ಚೆನ್ನಾಗಿತ್ತು. ನಿಮ್ ಫ್ಯಾನ್ ಫಾಲೋವರ್ ಚೆನ್ನಾಗಿರ್ತದೆ ವಿಡಿಯೋಸ್, ಅಷ್ಟೇ ನೋಡ್ತಾ ಇದ್ದೆ. ಒಂದ್ಸಲ ಮಾತಾಡ್ಬೇಕನ್ನಿಸ್ತು ಅಷ್ಟೇ. ಓಕೆ, ನಿಮ್ ಮನ್ಸು ನೋವಾಗಿದ್ರೆ ಕ್ಷಮೆ ಇರ್ಲಿ ನಮ್ ಕಡೆ ಅಂತ. ಒಬ್ಬರಿಂದ ಆದ್ರೆ ಪ್ರೋ ಇಲ್ಲ, ಸಿಗ್ತೀನ ಮಾತಾಡ್ಸ್ಬೇಕಂತ ಆಯ್ತು ಅಷ್ಟೇ. ಏನ್ ಬೇಕು ಹೇಳಮ್ಮ? ಲೈಫ್ ತುಂಬಾ ಕನ್ಫ್ಯೂಸ್ ಇದೆ, ಏನಾದ್ರೂ ಕೇಳ್ಬೇಕಂತ ಆಸೆ ಇತ್ತು ಅಷ್ಟೇ. ಎಲ್ಲ ಇದೆ ಅಂತ ಏನು ಇಲ್ಲ, ಒಂದಂಗ್ ಕೊರತೆ ಇರುತ್ತೆ. ಏನ್ ಸಲಹೆ ಕೊಡ್ತೀರಾ ಅಂತ? ಎಷ್ಟು ವಯಸ್ಸು? ಸರ್ 30. 30 ವರ್ಷ ಆದ್ರೂ ಒಂದು ಕತ್ತೆ ವಯಸ್ಸು ಗೊತ್ತಾ? 30 ವರ್ಷ ಬದುಕತ್ತೆ ಒಂದು ಕತ್ತೆ. ಆ 30 ವರ್ಷಕ್ಕೆ ಸತ್ತೋಗತ್ತೆ ಕತ್ತೆ. ಅಂದ್ರೆ ಒಂದು ಕತ್ತೆ ಸತ್ತೋಗೋ ವಯಸ್ಸಾದ್ರೂ ಕನ್ಫ್ಯೂಸ್ ಅಂದ್ರೆ ದೇವ್ರಿಗೆ ಎಷ್ಟು ಬೇಕಾಗತ್ತೆ? ಎಷ್ಟು ಒಳ್ಳೆ ದೇಹ ಕೊಟ್ಟಿದ್ದಾರೆ, ಹೃದಯ ಇದೆ, ಅದ್ರೊಳಗೆ ಫೀಲಿಂಗ್ಸ್ ಇದೆ, ಕರುಳು ಇದೆ, ಕಿಡ್ನಿ ಇದೆ, ಎಲ್ಲ ಇದೆ. ಅದನ್ನ ವೇಸ್ಟ್ ಮಾಡ್ಕೊಂಡು ತಿರುಗೋ ನಿಮ್ಮಂತ ಅವ್ರನ್ನ ಕಂಡ್ರೆ ದೇವ್ರಿಗೆ ಎಷ್ಟು ಬೇಸರ ಆಗತ್ತೆ? ಕನ್ಫ್ಯೂಸ್ ಅಂತೆ. ಕನ್ಫ್ಯೂಸ್ ಅನ್ನೋ ವರ್ಡ್ ಬಳಸಲೇಬಾರದು. ಇಷ್ಟೊತ್ತಿಗೆ ಸ್ಥಿರತೆ ಬರಬೇಕು ಮನುಷ್ಯ. ಅವಕಾಶ ಸಿಗಲ್ಲ, ಅವಕಾಶ ಇಲ್ಲ ನಮ್ಗೆ. ಏಡಿತನ ಅದು, ಅವಕಾಶ ಇಲ್ಲ ಅಂತ ಹೇಳ್ಕೊಳ್ಳೋದು. ನಿಮ್ಮಲ್ಲಿ ಧೈರ್ಯ ಇಲ್ಲ, ಒಂದು ಕೆಟ್ಟ ಮಾತು ಸಹಿಸೋಕಾಗಲ್ಲ, ಒಂದು ಒಳ್ಳೆ ಮಾತು ಎಕ್ಸೈಟ್ ಮಾಡ್ಕೊಂಡ್ಬಿಡ್ತೀರಿ. ನಿಮ್ ಜೀವನ ಎಲ್ಲ ಭಯ 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 ಬಿದ್ದು ಬದುಕ್ತೀರಿ. ಭಯ ಎಲ್ಲಿರುತ್ತೋ ಅಲ್ಲಿ ಏಳಿಗೆ ಹೆಂಗೋ ಬರುತ್ತೆ, ಕನ್ಫ್ಯೂಸೇ ಇರುತ್ತೆ. ಮುಂದಿನ ಲೈಫ್ ಹೇಗೆ ಅಂತ ಸ್ವಲ್ಪ ಹೇಳ್ಕೊಡಿ. ಈಗಲಾದ್ರೂ ಬುದ್ಧಿ ಬಂದ್ರೆ ಮನುಷ್ಯ 3, 4, 12 ಕತ್ತೆ ವಯಸ್ಸಷ್ಟು ಬದುಕ್ತಾನೆ. ಈಗಲಾದ್ರೂ ಬದುಕೊಂಡ್ರೆ ಇನ್ನು 3 ಕತ್ತೆ ವಯಸ್ಸಿದೆ. ಮನುಷ್ಯನ ಕತ್ತೆ ವಯಸ್ಸಲ್ಲಿ ಅಳದ್ರೆ 4 ಕತ್ತೆ ಬದುಕುವಷ್ಟು ದಿವಸ ಬದುಕ್ತಾನೆ ಮನುಷ್ಯ. 120 ವರ್ಷ ಒಂದೇ ಕತ್ತೆ ಅಲ್ವಾ ಆಗೋಗಿರೋದು? ಇನ್ನು 3 ಕತ್ತೆ ಇದೆ ನಿಮ್ ಜೀವನದಲ್ಲಿ. ಅವ್ರ ಹತ್ರ ನೋಡು, ಆಲ್ಮೋಸ್ಟ್ 2 ಕತ್ತೆ ಕಂಪ್ಲೀಟ್ ಮಾಡ್ದ. ನಾನು ನಿಮ್ದು ಸಾಲದ ಮರ ತಿಮ್ಮಕ್ಕನ ವಿಡಿಯೋ ನೋಡಿ ತುಂಬಾ ಸಾರ್ಥಕವಾದ ಬದುಕು. ಓದಿಲ್ಲ, ಏನೂ ಇಲ್ಲ, ಅದು ನಿಜವಾದ. ಅದು ಒಪ್ಕೋತೀನಿ ನಾನು. ನಾವೆಲ್ಲ ಓದಿದೀವಿ, ಕೈ ಕಾಲಿದೆ. ಒಂದ್ಸಲ ಮನೆ ಮುಂದೆ ಹೋಗಿ ನೋಡು, ನಿಮ್ ಮನೆ ಮುಂದೆ ಇರೋ ಮರಗಳಿಗೆ ಅರೇಂಜ್ಮೆಂಟ್ ಆಗಿದೆ. ಮಳೆಗಳು ಹೊಡೆದಿದ್ದಾರೆ, ಪಿನ್ಗಳು ಹೊಡೆದಿದ್ದಾರೆ. ನಿನ್ಗೆ ಒಂದ್ ದಿವಸ ಟೈಮ್ ಅಲ್ಲಿ ಹೋಗಿ ಪಿನ್ ತೆಗೆದಿದ್ರೆ ಅವಾಗ ಗೊತ್ತಾಗೋದು, ಓ ಐ ಆಮ್ ನಾಟ್ ಕನ್ಫ್ಯೂಸ್. ಅರಳಿ ಮರಕ್ಕೆ ನಾನು ದಿನಾವು ನೀರ್ ಹಾಕಿ ಮಗ ಮಾಸ. ಅರಳಿ ಮರಕ್ಕೆ ನೀರ್ ಹಾಕಲೇಬೇಕಾಗಿಲ್ಲ ನೀವು. ನೀರ್ ಅರಳಿ ಮರಕ್ಕೆ ನೀರ್ ಹಾಕ್ಬೇಕಾಗಿಲ್ಲ. ಯಾವ ಮರಕ್ಕೂ ನೀರ್ ಹಾಕೋ ಅವಶ್ಯಕತೆನೆ ಇಲ್ಲ ಪಾಪ. ಅದೇ ಒಂದು ವಾಟರ್ ಟ್ಯಾಂಕ್ ಕೇಳಿಲ್ಲ, ಅದಕ್ಕೆ ಬೇಕಾಗಿರೋದು ಮನುಷ್ಯ ಕಾಂಕ್ರೀಟ್ ಹಾಕಿ ಮುಚ್ಚಿರೋ ಬುಡ, ಮತ್ತೆ ಮೈ ಮೇಲೆ ಹೊಡೆದಿರೋ ಮಳೆ, ಇವೆರಡನ್ನ ತೆಗೆದ್ರೆ ಸಾಕು ಮರಗಳು ಬದುಕೊಂಡ್ಬಿಡುತ್ತೆ.
ಗಿಡ ಕೂಡ ನೆಡಬೇಕಾಗಿಲ್ಲ, ಅದ್ರ ಗಿಡ ಅದೇ ನೆಡ್ಕೊಳತ್ತೆ. ಅದೇನ ಅದೇನು ಗೊಡ್ಡು ಸಂತಾನ ಮರಕ್ಕೆ, ಮರಕ್ಕೆ ಗೊಡ್ಡುತನ ಇರೋದಿಲ್ಲ. ಪ್ರತಿ ಮರನೂ ಮರಿ ಹಾಕತ್ತೆ, ಅದ್ರ ಮರ ಮರಿ ಎಲ್ಲಿ ಬೆಳಿಬೇಕು ಅಂತ ಅದೇ ನಿರ್ಧಾರ ಮಾಡುತ್ತೆ. ಎಲ್ಲದಕ್ಕೂ ಇಂಟರ್ಫಿಯರ್ ಆಗ್ತಾರೆ ಜನ. ಹೌದು ಹೌದು. ಒಳ್ಳೆ ವ್ಯಕ್ತಿತ್ವ ಇದೆ ನಿನಗೆ, ಸಾಧನೆ ಮಾಡೋ ಶಕ್ತಿ ಇದೆ. ಒಬ್ಬ ಬಾಯಿ ಬಿಟ್ರೆ ಬೈತಾ ಇರೋ ಮನುಷ್ಯನ್ನು ನೀನು ಕೂಲ್ ಮಾಡಿ ಮಾತಾಡೋ ಶಕ್ತಿ ಇದೆ ನಿನಗೆ. ನೀನು ಏನ್ ಬೇಕಾದ್ರೂ ಸಾಧಿಸಬಹುದು ಲೈಫ್ ಅಲ್ಲಿ. ಅಂತದ್ದು ಹೇಳಿ ತರ ಹಿಂಗೆ ಬದುಕ್ಬೇಡಮ್ಮ, ನಿನ್ ಕೆಪಾಸಿಟಿ ಇದೆ ನಿನಗೆ. ಓಕೆ, ಅಳೋದು ಏನಾಗಿದೆಯೋ ಇಲ್ಲಿ ಗುಲ್ಡು, ಅಳೋ ಅಂತದ್ದು ಏನಾಗಿದೆ? ದೇವರು ಇಷ್ಟಪಡಲ್ಲ ಅಳೋರ್ನ. ಯಾವಾಗ್ಲೂ ಕಷ್ಟದಲ್ಲಿ ನಗೋರ್ನ ಇಷ್ಟಪಡ್ತಾನೆ ದೇವರು. ಅಳೋರ್ನ ಇಷ್ಟಪಡ್ತಾನೆ ಯಾವಾಗ ಅಂದ್ರೆ ಇನ್ನೊಬ್ಬರ ದುಃಖಕ್ಕೆ ಅಳೋರ್ನ ಇಷ್ಟಪಡ್ತಾನೆ. ನಾನು ಅದಕ್ಕೆ ನನ್ಗೆ ಒಂದು ಶಕ್ತಿ ಬೇಕು, ನನ್ಗೆ ನಂಬಿಕೆ ಇದೆ. ಅದಕ್ಕೆ ನನ್ನ ಚಾಮುಂಡಿ ತಾಯಿ ಅಂದ್ರೆ ನಂಗೆ ತುಂಬಾ ಇಷ್ಟ. ನಿನ್ ಗೊತ್ತ, 14,000 ಕಾಲ್ ಬಂದಿದೆ ಅಹೋರಾತ್ರನಿಗೆ ಅಂತ. ಅದ್ರಲ್ಲಿ ಕಾಲ್ ಎತ್ತೋಂಗ್ ಮಾಡದೆ ಎತ್ತಿ ಮಾತಾಡಿದೆ ನೀನ್ ಅಂದ್ರೆ ಸಾಕು, ನೀನ್ ಗೆದ್ದು ಬಿಡ್ತೀಯ ಲೈಫ್ ಅಲ್ಲಿ. ನನ್ ಶುಕ್ರವಾರ ನನ್ ಚಾಮುಂಡೇಶ್ವರ ಪೂಜೆ ಮಾಡಿದ್ದು, ದಿನ ಮಾಡಿದ್ದೆ ಎತ್ತಿರ್ಲಿಲ್ಲ. ಇವತ್ ನೀವು ಎತ್ತಿದ್ದು ನಂಗೆ ಅದೇನೋ ಒಂಥರ ನಂಗೆ ಖುಷಿ ಆಯ್ತು. ಇವತ್ತು ಹೇಳ್ತಾ ಇನಿ, ಇವತ್ತಿಂದ ನಿನ್ನ ಜೀವನ ನೀನ್ ಸಾಧನೆ ಮಾಡಿ ನೋಡಿದೀಯ, ಸಾಧನೆ ಮಾಡಿದೀಯ. ಇಂಪಾಸಿಬಲ್ ಟಾಸ್ಕ್ ನ ಪಾಸಿಬಲ್ ಮಾಡಿದೀಯ. ಬಾಯಿಗೆ ಬಂದ್ರೆ ಬೈದ್ರು ಅಪಾರ್ಥ ಮಾಡ್ಕೊಳ್ಳಿಲ್ಲ. ನೀನು ಸಾಧಿಸ್ತೀಯ ಹಾಗಂತ ನೀನು ಉಲ್ಟಾ ಬೈಬೇಕು? ಯಾರಾದ್ರೂ ಬೈದ್ರೆ ಯಾಕೋ ಬಯಸ್ಕೋತೀಯ? ತಿಳ್ಕೊಂಡಿದ್ದೀನಿ ನಿಮ್ ಯಾರೋ ಮೂಲಕ ಯಾರು ಇಲ್ಲ ಈ ಜಗತ್ತಲ್ಲಿ. ತಿಳ್ಕೊಂಡಿದ್ರೆ ಜನಗಳ ಮಧ್ಯೆ ಸಿಕ್ಕಾಕೊತ್ತಿದ್ನೇನೋ. ತಿಳಿದವನಾಗಿದ್ರೆ ನಿಮ್ಗಳ ಮಧ್ಯೆ ಈ ಸಿಕ್ಕಾಕೊಳ್ಳದೆ ಹಿಮಾಲಯ ಕೊಟ್ಟೋಗ್ತಿದ್ದ. ಇಲ್ಲ ಸರ್, ಬೇಕು ಎಲ್ಲಾರು ಒಳ್ಳೆಯವರೇ ಬೇಕು. ಇಂತ ಜನಗಳು ನಮ್ ಮಧ್ಯೆ ಬದುಕ್ಬೇಕು. ಅಲ್ಲಿ ಹೋಗಿ ಏನ್ ಮಾಡ್ತೀರಿ ಹಿಮಾಲಯದಲ್ಲಿ ಹೋಗಿ? ಏ, ಒಬ್ಬನೇ ಸುಖವಾಗಿರ್ಬೋದಲ್ಲ. ಯಾಕೆ? ನನಗೂ ಒಂದ್ಸಲ ನನಗೂ ಎರಡು ಗಂಡ ಮಕ್ಳು ಇದಾವೆ, ಗಂಡ ಗೌರ್ಮೆಂಟ್ ಜಾಬ್, ಈ ಎಲ್ಲ ಚೆನ್ನಾಗಿದೆ. ಆದ್ರೂ ನಮ್ಗೆ ಏನೋ ಒಂದು ಸಾಲ ಮಾಡಬಾರ್ದು. ಏನ್ ಸರ್? ಸಾಲ ಮಾಡಬಾರ್ದು ಸರ್. ಮಾಡಿದಾಯ್ತು, ಮನೆಗೆ ಒಳ್ಳೆ ನಂಬಿಕೆ ದ್ರೋಹ ಆಯ್ತು, ತೀರಿಸಿದೀವಿ. ಸಾಲ ಮಾಡಬಾರ್ದು ಅಷ್ಟೇ, ಮಾಡಲ್ಲ ಅಂತ ಹೇಳು ಸರ್. ಆಯ್ತು ಸರ್, ನೆಕ್ಸ್ಟ್ ಟೈಮ್ ಇವತ್ತು ನನ್ನ ಕೈ ಹಾಕಲ್ಲ. ಪಾಪ ಗಂಡ ತುಂಬಾ ಒಳ್ಳೆಯವನು, ನೀನ್ ಹೇಳುದನ್ ಕೇಳ್ತಾನೆ. ಎಲ್ಲ ನಿಂದೆ ಪ್ಲಾನ್, ಎಲ್ಲ ಫೇಲ್ಯೂರ್ ಆಯ್ತು. ಹೌದ್ ಸರ್, ಅವನ್ ಮಾತ್ ಕೇಳಿದ್ರೆ ಫೇಲ್ಯೂರ್ ಆಗ್ತಿರ್ಲಿಲ್ಲ ಅವನಿಗೆ. ಆಸ್ತಿಗಳೇ ಇಲ್ಲ, ಹೆಂಗೋ ಬಾಡಿಗೆ ಧೈರ್ಯ ಇಲ್ಲ ಸರ್ ಅವ್ರಿಗೆ ಕೊಟ್ಟಣ ಅಂತ ಅನ್ಕೊಂಡಿದ್ದ ಸರ್. ಅವ್ರ ಧೈರ್ಯ ಇಲ್ಲ ಹಿಂದ್ಗಡೆ. ಅದು ನೀನು ನೀನ್ ಮಾಡಿರೋದು ಅವನಿಗೆ, ನಿನ್ ಧೈರ್ಯ ಇಲ್ಲ ಅಂತ ಹೇಳಿ ಹೇಳಿ. ಅವನ್ದು ಧೈರ್ಯ ನಿಜವಾಗ್ಲು, ಮನೆನೆ ಕಟ್ಟದ್ ಬಿಡ, ನಾವು ಸಾಲ ಮಾಡದ್ ಬಿಡ, ಮಕ್ಕಳು ಕೇಳಿದ್ ಕೊಡಿಸ್ಕೊಂಡ್ ಇರೋಣ ಅಂತ ಹೇಳ್ದ. ನೀನು ಧೈರ್ಯ ಮಾಡ್ಬೇಕು ಜೀವನದಲ್ಲಿ ಅಂತ ಹೇಳಿ ಅವನ್ನ ಡಿಸ್ಟರ್ಬ್. ಇಲ್ಲ, ಅವ್ರ ಮನೆಯವ್ರು ಮಾಡಿದ್ ಸರ್, ಅವ್ರ ಆಸ್ತಿ ಮಾಡಿರೋದು. ಯಾರು? ನಾವ್ ಮನೆ ಕಟ್ಟಿಲ್ಲ ಸರ್, ನಾವ್ ಮನೆ ಕಟ್ಕೊಂಡಿಲ್ಲ. ಅವ್ರು ಮನೆ ಮರ್ಯಾದೆ ಹೋಗ್ಬಾರ್ದಂತ ನಾವ್ ಸಾಲ ನಾವು ತಗೊಂಡಿದ್ದು. ನಮ್ ಕಷ್ಟ ಆಗ್ಲಿ, ಮನೆ ಮರ್ಯಾದೆ ಕೊಡಬಾರ್ದು, ಸಾಲ ಕೊಡಬಾರ್ದು, ತಗೊಳ್ಬಾರ್ದು. ಅಮ್ಮಿ ಇವನ ಹತ್ರ ಮಾತಾಡಿದ್ರೆ ಫೇಸ್ಬುಕ್ ಅಲ್ಲಿ ಬರುತ್ತೆ. ನೀನ್ ಮತ್ತೆ ಫೇಸ್ಬುಕ್ ಅಲ್ಲಿ ಹಾಕಲ್ಲ ಅಂತ ಹೇಳಿದ್ರೆ ಅದು ದ್ರೋಹ. ಅದು ಯಾಕೆ ನೀವು ಮಾತಾಡ್ಬೇಕು ಇವನ ಹತ್ರ? ಟ್ರಾನ್ಸ್ಪರೆನ್ಸಿ ಅವ್ರ ಹತ್ರ ಹತ್ರ ಮಾತಾಡೋದಂತ ಗೊತ್ತಾನೆ ನಿಂಗೆ? ಇದೆಲ್ಲಾನು ಬರ್ತಾ ಫೇಸ್ಬುಕ್ ಅಲ್ಲಿ? ಹೌದು, ಯಾಕೆ ಮಾತಾಡ್ಬೇಕು ಎಲ್ಲ ಗೊತ್ತಿದ್ದು ನೀವು ಹಾಕಿ. ನಾವೇನು ನಮ್ ಫ್ಯಾನ್ ಅಂತಕೊಂಡು ಮಾತಾಡಿದ ಅಷ್ಟೇ. ನಾವೇನು ಅಲ್ಲ, ನಿಂಗೆ ಗೊತ್ತಿದ್ಯಾ ಇಲ್ವಾ ಅವ್ರ ಹತ್ರ ಹತ್ರ ಮಾತಾಡಿದ್ರೆ ಫೇಸ್ಬುಕ್ ಅಲ್ಲಿ ಬರುತ್ತೆ ಅಂತ ಗೊತ್ತಿದ್ಯಾ ಇಲ್ವಾ? ಬಂದ್ ನೋಡಿದೆ ಸರ್ ನನ್ ವಿಡಿಯೋ. ಮತ್ತೆ ತಪ್ಪಲ್ಲಮ್ಮ, 10 ಜನಕ್ಕೆ ಉಪಕಾರ ಆಗೋಂಗ್ ಬದುಕ. ನೀವು ಕೇಳಿದಿರಿ ಒಬ್ರಿಗೆ, ಒಬ್ರು ಯಾರೋ ಪ್ರೆಗ್ನೆನ್ಸಿ ಇರುತ್ತರು, ಅವ್ರಿಗೆ ಸೊಲ್ಯೂಷನ್. 10 ಜನಕ್ಕೆ ಉಪಕಾರ ಆಗೋ ತರ ನಮ್ಮ ನಡೆ ಇದ್ದಾಗ ಅದು ಸಾರ್ಥಕ ನಡೆ ಕಣೋ. ಬಂಗಾರದಂತ ಗಂಡ ಈಗ್ಲೂ ಹೇಳ್ತಾ ಇದ್ದಾನೆ, ಅವ್ನು ಹೇಳದಂಗ್ ಕೇಳ್ಕೊ, ಇನ್ನೊಬ್ರಿಗೋಸ್ಕರ ಸಾಲ ಮಾಡೋದು ಬಿಟ್ಬಿಡು, ಮತ್ತೆ ನಿನ್ ಕುಟುಂಬ ಮೇಲ್ ಬರುತ್ತೆ. ಓಕೆ ಸರ್, ನಾ ಸಾಲ ಅಂತೂ ಮಾಡಿಲ್ಲ ಸರ್. ಅಮ್ಮ ನನ್ಗೋಸ್ಕರ ಏನ್ ಮಾಡಿಲ್ಲ, ಅವ್ರು ಅವ್ರಿಗೋಸ್ಕರನೇ ಆಗಿರೋದು. ಯಾರಿಗೋಸ್ಕರ ಮಾಡಿದ್ರು ಸಾಲ? ವಿತಂಡವಾದ ಮಾಡ್ತೀಯಮ್ಮ ನೀನು. ಸಾಲ ಯಾರಿಗೋಸ್ಕರ ಮಾಡಿದ್ರು? ಸಾಲನೇ ಅಲ್ವಾ?
ಅದು ಬೇರೆನೆ ನಡೀತು ಸರ್, ನನ್ಗ ನಮ್ಮ ಆಸೆಗೋಸ್ಕರ ನಾನು ನಮ್ಗೆ ಎಷ್ಟಿದೆ ಅದೇನೇ ಆಗಿರ್ಲಿ ಸೊಪ್ಪು ತಪ್ಪೆ ಕಣ, ಸಾಲ ಸೊಪ್ಪು. ಹಾ ಆಯ್ತು, ಅದು ಅನುಭವ ಇರ್ಲಿಲ್ಲ, ನಮ್ಗೊಂದ್ ಪೆಟ್ಟ ತಿನ್ಬೇಕಾಗಿತ್ತು, ತಿಂದಿದ್ವಿ ಮುಂದೆ ಮತ್ತೆ ಮಾಡಲ್ಲ ಅಂತ ಹೇಳಿ ಮಾಡಲ್ಲ ಸರ್. ಓಕೆ ಓಕೆ, ಧನ್ಯವಾದ ಸರ್. ನೆಕ್ಸ್ಟ್ ನನ್ ಬಗ್ಗೆನೂ ನೀವು ಏನು ಹೇಳಿಲ್ಲ. ಯಾಕೆ ಹೇಳ್ಬೇಕು, ಇದು ಪರ್ಸನಲ್ ಆ, ಇದು ಪಬ್ಲಿಕ್ ಕಾಲ್, ಇದು ಫೇಸ್ಬುಕ್ ಅಲ್ಲಿ ಬರುತ್ತೆ. ನಿನ್ ಬಗ್ಗೆ ಯಾಕೆ ಹೇಳ್ಬೇಕು, ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ ಆಸೆಗೆ ಒಂದ್ ಮಿತಿ ಇರ್ಬೇಕು. ಅಯ್ಯೋ ದೇವ್ರೇ, ಏನ್ ದೇವ್ರೆ ನಮ್ಮಿ, ನನ್ಗೆ ನನ್ಗೆ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತ ಇಷ್ಟ ಆಯ್ತು, ಅದಕ್ಕೆ ಬಿಸ್ನೆಸ್ ಅಲ್ಲಿ. ನಾನು ಹೇಳದ್ನಲ್ಲ ಸಕ್ಸಸ್ ಆಗ್ತಿ ಅಂತ, ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ನಾನು ಹೇಳದ್ನಲ್ಲ ನಿನ್ಗಿರೋ ಎಬಿಲಿಟಿಗೆ ತುಂಬಾ ಸಾಧನೆ ಮಾಡ್ಬೋದು, ಧೈರ್ಯ ಮಾಡು, ನೀನು ಇಂಪಾಸಿಬಲ್ ನ ಪಾಸಿಬಲ್ ಮಾಡಿದ್ಯಾ ಅಂತ ಹೇಳದ್ನ ಇಲ್ವಾ? ಹಾ ಸರ್. ಮತ್ತೆ ಇನ್ನು ಏನ್ ಬಿಡಿಸಿ ಬಿಡಿಸಿ ಹೇಳ್ಬೇಕಾ ನಿನ್ಗೆ? ಕ್ಷಮಿಸಿ ಸರ್. ನೀವೇ ಹೆಣ್ಣು ಮಕ್ಳು ಏನ್ ಮಾಡ್ತೀರಿ ಅಂದ್ರೆ, ಹೂವ ಬಿಡಿಸ್ತೀರಿ ಗಿಡದಿಂದ, ಮತ್ತೆ ಅದನ್ನ ಕಟ್ತೀರಿ, ಮತ್ತೆ ದೇವ್ರಿಗೆ ಹಾಕ್ತೀರಿ. ಏನಿದು ಬಿಡಿಸಿ ಬಿಡಿಸಿ, ಬಿಡಿಸೋದು ತಪ್ಪು ಮತ್ತೆ ಕಟ್ಟೋದು ತಪ್ಪು. ದೇವ್ರು ಅನ್ಕೋತಾರೆ, ಏ ಗಿಡ ಬೆಳೆದಿದೆ, ಅದ್ರ ಹೂವದಿಂದ ರೀಪ್ರೊಡಕ್ಷನ್ ಆಗಿ ಅದು ಪರಾಗಸ್ಪರ್ಶ ಆಗಿ ಮತ್ತೆ ಗಿಡಗಳಾಗ್ಬೇಕು, ಯಾಕೋ ಕಿತ್ತು ಕಿತ್ತು ಕಾಲಿಗಾಗ್ತೀರಿ ಅಂತ ಅನ್ಕೋತಾರೆ ದೇವ್ರು. ಬಿಡಿಸೋದಂತೆ ಕಟ್ಟೋದಂತೆ, ನೋಡೋ ಮನುಷ್ಯ ಎಷ್ಟು ಮೂರ್ಖ ಅಲ್ವಾ? ಗಿಡದಲ್ಲೇ ಇದ್ರೆ ನೋಡಿ ಸಂತೋಷ ಪಡಲ್ಲ, ಕಿತ್ತು ಬಿಡ್ತಾನೆ, ಮತ್ತೆ ಹಂಗೆ ಕಿತ್ತಿರೋದನ್ನು ಬಿಡುಗಡೆ ಬಿಡಿಬಿಡಿಯಾಗಿ ನೋಡೋಕ್ ಚೆನ್ನಾಗಿ ಕಷ್ಟಪಡಲ್ಲ ಅವನು, ಮತ್ತೆ ಅದನ್ನ ಕಟ್ತಾನೆ, ಕಟ್ಟಿ ಮತ್ತೆ ಅದನ್ನು ಬಿಸಾಕ್ತಾನೆ. ಗಿಡದಲ್ಲೇ ಉದುರ ಹೋಗುತ್ತಲ್ಲ, ಅದಕ್ಕೂ ಆಸೆ ಇರುತ್ತೆ ದೇವರಿಗೆ. ಶುರು ಆಯ್ತು ನಿಮ್ದು ಅಜ್ಞಾನದ. ಆಹಾ, ಗಿಡದಲ್ಲಿ ಬಿಡೋದೇನಕ್ಕೆ ಅಂದ್ರೆ ಅದು ವಂಶೋತ್ಪತ್ತಿ, ಅದರದು ಆ ಹೂವಿನಲ್ಲಿ ಪರಾಗಸ್ಪರ್ಶ ಆಗುತ್ತೆ. ಅದು ಉದುರೋದೆ ಅಂದ್ರೆ ಪರಾಗಸ್ಪರ್ಶ ಆಗೋಯ್ತು, ಉದುರತ್ತು. ನಿಮ್ಗೆ ಅಷ್ಟು ಬೇಕಿದ್ರೆ ಉದುರಿರೋ ಹೂವನ್ ತಗೊಳ್ರು, ಗಿಡದಿಂದ ಯಾಕೆ ಕೇಳ್ತೀರಿ ನೀವು? ಪಾರಿಜಾತ ಗಿಡದಿಂದ ಉದುರತ್ತೆ ಹೂವ, ಅದು ದೇವ್ರು ಇಷ್ಟಪಡ್ತಾನೆ. ಹೌದು, ಉದುರಿದೆ ಅಂದ್ರೆ ಅದ್ರ ಕೆಲಸ ಆಗಿದೆ ಅಂತ. ಪರಾಗಸ್ಪರ್ಶ ಆಗೋಗಿದೆ ಗಿಡದಲ್ಲಿ, ಇವಾಗ ಬೀಜ ಉತ್ಪತ್ತಿ ಆಗತ್ತೆ ಅಂತ. ನೀವಿನ್ನು ಬೀಜ ಪಾಪ ಕಾಯ್ತಾ ಇರುತ್ತೆ, ಯಾವ್ದಾದ್ರೂ ಪರಾಗರೇಣು ಬರುತ್ತೆ ಅಂತ, ಅದ್ರ ಶಲಾಕಾಗ್ರದ ಮೇಲೆ ಬೀಳುತ್ತೆ ಅಂತ. ಅಷ್ಟರೊಳಗೆ ಹೋಗಿ ಕಿತ್ ಆಗ್ತಾ ಇರದೆ ಹಂಗೆ ಸೂರ್ಯ ಕಿರಣನು ಎಂಜಾಯ್ ಮಾಡಕ್ ಬಿಡಲ್ಲ. ಬೆಳಗ್ಗೆ ಬೆಳಗ್ಗೆ ಹೋಗ್ಬಿಡ್ತಾರೆ 5 ಗಂಟೆಗೆ, ಕಿತ್ತು ಕಿತ್ತು ದೇವ್ರಿಗಾಗ್ತಾರೆ. ಅದು ಗೊತ್ತಿರುತ್ತ ದೇವ್ರು ಅಂತ? ಏಯ್, ಪ್ರಕೃತಿನೇ ದೇವ್ರು ಕಣ, ನಾವು ಮಾಡಿರೋದು ಈ ಎಲ್ಲ ದೇವತಾರಾಧನೆಗಳು ಮನುಷ್ಯ ಮಾಡಿರೋದು, ದೇವ್ರು ಮಾಡಿರೋದು ಹೂವ. ಹೌದೌದು, ಅಜ್ಞಾನ ಬಿಡು, ಇಡ್ಲಾ.